ಏನು ಮಂಗಳೂರಿನ ಉಳ್ಳಾಲದ ಮೊಗುವೀರ ಬೀಚ್ನಲ್ಲಿ ಇಬ್ಬರು ಪ್ರವಾಸಿಗರು ನೀರುಪಾಲಾಗಿದ್ದಾರೆ ಅಯಾಜ್ ಶಾರುಖ್ ನೀರುಪಾಲಾಗಿರುವಂತಹ ಯುವಕರು ತುಮಕೂರಿನ ಶಿರಾಮೂಲದ ಹತ್ತು ಜನರ ತಂಡವೊಂದು ಉಳ್ಳಾಲ ದುರ್ಗಕ್ಕೆ ಪ್ರವಾಸಕ್ಕೆ ಬಂದಿದ್ರು ಈ ವೇಳೆ ಸಮುದ್ರದಲ್ಲಿ ಈಜೋಕೆ ಮುಂದಾಗಿದ್ದಾರೆ ಈ ವೇಳೆ ನೀರಿನ ಅಲೆಗಳ ಹೊಡೆತಕ್ಕೆ ಮೂವರು ಸಿಕ್ಕಿದ್ರು ಅದರಲ್ಲಿ ಇಬ್ಬರು ನೀರುಪಾಲಾಗಿದ್ದಾರೆ ಅದರಲ್ಲಿ ಓರ್ವನನ್ನ ಸ್ಥಳೀಯರು ಈಗ ರಕ್ಷಿಸಿದ್ದಾರೆ ನೀರು ಪಾರಾಗಿರುವ ಮತ್ತೊಬ್ಬನಿಗಾಗಿ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ ಈ ಘಟನೆ ಸಂಬಂಧ ಉಳ್ಳಾಲ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ತುಮಕೂರಿನ ಶಿರಾಜ್ ಇವರು ಪ್ರವಾಸಕ್ಕೆ ಅಂತ ಹೋಗಿದ್ರು ಉಳ್ಳಾಲ ದುರ್ಗಕ್ಕೆ ಆ ಸಂದರ್ಭದಲ್ಲಿ ಸಮುದ್ರದಲ್ಲಿ ಈಜೋಕೆ ಹೋಗಿ ಇವರು ಈ ದುರಂತವನ್ನ ತಂದುಕೊಂಡಿರುವಂತದ್ದು ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಮೂವರು ಅಲ್ಲಿ ಒದ್ದಾಡ್ತಾ ಇದ್ರು ಅದರಲ್ಲಿ ಒಬ್ಬರನ್ನು ರಕ್ಷಣೆ ಮಾಡಲಾಗಿದೆ ಇಬ್ಬರು ಯುವಕರು ಈಗ ನೀರು ಪಾಲಾಗಿದ್ದಾರೆ ಅಂತ ಹೇಳಲಾಗಿದ್ದು ಅವರಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ಇದು ಪ್ರವಾಸಕ್ಕೆ ಬಂದವರು ಅಜಾಗರೂಕತೆಯಿಂದ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂತಹ ಘಟನೆ ಇನ್ನು ಕೂಡ ಅವರ ದೇಹ ಸಿಕ್ಕಿಲ್ಲ ಆದರೆ ಬಾಳ ಹೊತ್ತಿನಿಂದಲೂ ಕೂಡ ಹುಡುಕಾಡಲಾಗ್ತಾ ಇದೆ ಅವರ ಯಾವುದೇ ರೀತಿ ಪತ್ತೆ ಇಲ್ಲಿ ಇಲ್ಲ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ